ಒಂದು ಅಫಿಷಿಯಲ್ ಬೋರ್ಡ್ಸ್ ಎಷ್ಟಿದೆ ಮೇಡಮ್? 16 ಬಿಟ್ಟು ಒಂದು ಫ್ಲೆಕ್ಸ್ ಕಟ್ಟಬಾರ್ದು ಮೇಡಮ್, ಯಾರದೇ ಆಗಲಿ, ಅದು ನಂದಾಗ್ಲಿ ಇನ್ನೊಬ್ಬರದಾಗ್ಲಿ. ಇಲ್ಲ ನೀವು ಒಂದು ಕೆಲಸ ಮಾಡಿ ಮೇಡಮ್, ಆ್ಯಂಡ್ ನಾನು ಬೇಕಾದ್ರೆ ನಾನು ನಿಮ್ಗೆ ಗಾಡಿ ಇಶ್ಯೂ ಮಾಡ್ತೀನಿ. ಯಾವುದೇ ಕಾರಣಕ್ಕೆ ಒಂದು ಫ್ಲೆಕ್ಸು ಸಿಟಿಯಲ್ಲಿ ಇರಬಾರ್ದು. ನನ್ನ ಫ್ಲೆಕ್ಸು ಬೇಡ, ಬೇರೆಯವ್ರ ಫ್ಲೆಕ್ಸು ಬೇಡ, ಯಾವ ಸ್ಕೂಲ್ ಕಾಲೇಜ್ ಫ್ಲೆಕ್ಸ್ ಇರಬಾರ್ದು. ಸಿಟಿ ಶುಡ್ ಲುಕ್ ಗ್ರೀನ್. ನನ್ನ ಫೋಟೋನ ಫ್ಲೆಕ್ಸ್ ಹಾಕಿದ್ರು ನೀವು ಕಿತ್ತಾಕ್ಬಿಡಿ. ಇಲ್ಲ ನೀವು ಇಂಜಲ್ಲೇ ಬಿಡಿ, ಅಯ್ಯೋ ಶಾಸಕರ ಫೋಟೋ ಇದೆ, ನೀವು ಬಯಲೇ ಬೀಳ್ಬಿಡಿ. ನಾಳೆಯಿಂದ ನನಗೆ ಸಿಟಿಯಲ್ಲಿ ಯಾವ ಫ್ಲೆಕ್ಸ್ ಕಾಣಿಸ್ಬಾರ್ದು. ನನ್ನ ಫೋಟೋ ಇರೋ ಫ್ಲೆಕ್ಸ್ ಫಸ್ಟ್ ಕಿತ್ತಾಕಿ ಹೇಳ್ತೀನಿ, ಫಸ್ಟ್ ಕಿತ್ತಾಕಿ. ನನ್ನ ಫೋಟೋ ಇರೋ ಫ್ಲೆಕ್ಸ್ ಫಸ್ಟ್ ಕಿತ್ತಾಕ್ಬಿಡಿ. ಒಂದು ಫ್ಲೆಕ್ಸ್ ಅನಧಿಕೃತವಾಗಿ ಇರಬಾರ್ದು. ಒಂದ್ಸಲ ಎರಡು ಸಲ ವಾರ್ನ್ ಮಾಡಿ, ನೀವು ಪ್ರೆಸ್ ಮೀಟ್ ಮಾಡಿ, ನೀವು ನೋಟಿಸ್ ಕೊಡಿ, ನಾನು ಇದು ಮಾಡ್ತೀನಿ. ನನ್ನ ಚಿಕ್ಕಬಳ್ಳಾಪುರದಲ್ಲಿ ಯಾವ ಫ್ಲೆಕ್ಸ್ ಕಟ್ಟಬಾರ್ದು ಮೇಡಮ್. ಬರ್ತ್ಡೇ ವಿಶಸ್ತು ಶುಭಾಶಯಗಳು ಯಾವುದೂ ಇರಬಾರ್ದು. ಅದೇ ನಿಮ್ಮ 14 ಬೋರ್ಡ್ ಇದೆ, ಪರ್ಮಿಷನ್ ತಗೊಂಡು ಹಾಕ್ಕೊಳ್ಳಿ. ಇಲ್ಲ ನೀವು ಒಂದು ಕೆಲಸ ಮಾಡಿ, ಒಂದೊಬ್ಬರನ್ನ ರೆಕ್ರೂಟ್ ಮಾಡಿ ಹೇಳ್ತೀನಿ, ಕಟ್ಟಿದ 10 ನಿಮಿಷಕ್ಕಿಂತ ಹಾಕ್ಬಿಡಿ ಹೇಳ್ತೀನಿ. ನೀವು ಅದೇ ಕೆಲಸದಲ್ಲಿ ಫ್ಲೆಕ್ಸ್ ಕಲ್ಚರ್ ಇರಬಾರ್ದು ಮೇಡಮ್. ಯಾವುದೇ ಕಾರಣಕ್ಕೆ ಫ್ಲೆಕ್ಸ್ ಇರಬಾರ್ದು. ನೀವು ಸ್ಟ್ರಾಂಗ್ ಆಗಿ ಇಂಪ್ಲಿಮೆಂಟ್ ಮಾಡಿ. ಇವತ್ತು ಫಸ್ಟ್ ಏನ್ ಕೆಲಸ ಮಾಡಿ ಗೊತ್ತಾ, ನಿಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿ ನನ್ನ ಫೋಟೋ ಫ್ಲೆಕ್ಸ್ ನ ಫಸ್ಟ್ ಕಿತ್ ಹಾಕಿ, ಮಿಕ್ಕಿದ ಫ್ಲೆಕ್ಸ್ ನಾಳೆ ಕಿತ್ ಹಾಕಿ. ಮೆಸೇಜ್ ಬಿಡಬೇಡಿ ಮೇಡಮ್. ಸಿಟಿ ಶುಡ್ ಲುಕ್ ಗ್ರೀನ್, ಕ್ಲಿಯರ್ ಆಗಿ ಕಾಣಿಸ್ಬೇಕು. ಇದು ಒಂದು ಜನರೇಷನ್ಗೆ ನಾವು ಮೆಸೇಜ್ ಕೊಡ್ಬೇಕು ಮೇಡಮ್ ಅಲ್ವಾ? ಇಲ್ಲ ನಾನು ಈಗ ಹೇಳ್ತೀನಿ, ನಾನು ಪತ್ರಕರ್ತರು ವಿನಂತಿಸ್ತೀನಿ, ನಾಳೆಯಿಂದ ಚಿಕ್ಕಬಳ್ಳಾಪುರ ಫ್ಲೆಕ್ಸ್ ಫ್ರೀ ಕಲ್ಚರ್ ಸರ್, ಒಂದು ಫ್ಲೆಕ್ಸ್ ಇರಬಾರ್ದು. ಆಯ್ತಾ? ನಾನು ಕ್ರಮ ತಗೋತೀನಿ. ನಿಮ್ಗೆ ಯಾವ ಇನ್ಫ್ಲೂಯನ್ಸ್ ಬಂದರೂ ತಲೆಗೆಡಿಸ್ಕೋಬೇಡಿ. ನೀವು ಯಾರು ಇದು ಮಾಡಿದ್ರು ನೀವು ಇದು ಮಾಡ್ಬಿಡಿ. ನೀವು ಇವತ್ತೆಲ್ಲ ಕಿತ್ತಾಕ್ಸ್ಬಿಡಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಒಂದು ಅಫಿಷಿಯಲ್ ಬೋರ್ಡ್ಸ್ ಎಷ್ಟಿದೆ ಮೇಡಮ್? 16 ಬಿಟ್ಟು ಒಂದು ಫ್ಲೆಕ್ಸ್ ಕಟ್ಟಬಾರ್ದು ಮೇಡಮ್, ಯಾರದೇ ಆಗಲಿ, ಅದು ನಂದಾಗ್ಲಿ ಇನ್ನೊಬ್ಬರದಾಗ್ಲಿ. ಇಲ್ಲ ನೀವು ಒಂದು ಕೆಲಸ ಮಾಡಿ ಮೇಡಮ್, ಆ್ಯಂಡ್ ನಾನು ಬೇಕಾದ್ರೆ ನಾನು ನಿಮ್ಗೆ ಗಾಡಿ ಇಶ್ಯೂ ಮಾಡ್ತೀನಿ. ಯಾವುದೇ ಕಾರಣಕ್ಕೆ ಒಂದು ಫ್ಲೆಕ್ಸು ಸಿಟಿಯಲ್ಲಿ ಇರಬಾರ್ದು. ನನ್ನ ಫ್ಲೆಕ್ಸು ಬೇಡ, ಬೇರೆಯವ್ರ ಫ್ಲೆಕ್ಸು ಬೇಡ, ಯಾವ ಸ್ಕೂಲ್ ಕಾಲೇಜ್ ಫ್ಲೆಕ್ಸ್ ಇರಬಾರ್ದು. ಸಿಟಿ ಶುಡ್ ಲುಕ್ ಗ್ರೀನ್. ನನ್ನ ಫೋಟೋ ಇರೋ ಫ್ಲೆಕ್ಸ್ ಹಾಕಿದ್ರು ನೀವು ಕಿತ್ತಾಕ್ಬಿಡಿ. ಇಲ್ಲ ನೀವು ಇಂಜಲ್ಲೇ ಬಿಡಿ, ಅಯ್ಯೋ ಶಾಸಕರ ಫೋಟೋ ಇದೆ, ನೀವು ಬಯಲೇ ಬೀಳ್ಬಿಡಿ. ನಾಳೆಯಿಂದ ನನಗೆ ಸಿಟಿಯಲ್ಲಿ ಯಾವ ಫ್ಲೆಕ್ಸ್ ಕಾಣಿಸ್ಬಾರ್ದು. ನನ್ನ ಫೋಟೋ ಇರೋ ಫ್ಲೆಕ್ಸ್ ಫಸ್ಟ್ ಕಿತ್ತಾಕಿ ಹೇಳ್ತೀನಿ, ಫಸ್ಟ್ ಕಿತ್ತಾಕಿ. ನನ್ನ ಫೋಟೋ ಇರೋ ಫ್ಲೆಕ್ಸ್ ಫಸ್ಟ್ ಕಿತ್ತಾಕ್ಬಿಡಿ. ಒಂದು ಫ್ಲೆಕ್ಸ್ ಅನಧಿಕೃತವಾಗಿ ಇರಬಾರ್ದು. ಒಂದ್ಸಲ ಎರಡು ಸಲ ವಾರ್ನ್ ಮಾಡಿ, ನೀವು ಪ್ರೆಸ್ ಮೀಟ್ ಮಾಡಿ, ನೀವು ನೋಟಿಸ್ ಕೊಡಿ, ನಾನು ಇದು ಮಾಡ್ತೀನಿ. ನನ್ನ ಚಿಕ್ಕಬಳ್ಳಾಪುರದಲ್ಲಿ ಯಾವ ಫ್ಲೆಕ್ಸ್ ಕಟ್ಟಬಾರ್ದು ಮೇಡಮ್. ಬರ್ತ್ಡೇ ವಿಶಸ್ತು ಶುಭಾಶಯಗಳು ಯಾವುದೂ ಇರಬಾರ್ದು. ಅದೇ ನಿಮ್ಮ 14 ಬೋರ್ಡ್ ಇದೆ, ಪರ್ಮಿಷನ್ ತಗೊಂಡು ಹಾಕ್ಕೊಳ್ಳಿ. ಇಲ್ಲ ನೀವು ಒಂದು ಕೆಲಸ ಮಾಡಿ, ಒಂದೊಬ್ಬರನ್ನ ರೆಕ್ರೂಟ್ ಮಾಡಿ ಹೇಳ್ತೀನಿ, ಕಟ್ಟಿದ 10 ನಿಮಿಷಕ್ಕಿಂತ ಹಾಕ್ಬಿಡಿ ಹೇಳ್ತೀನಿ. ನೀವು ಅದೇ ಕೆಲಸದಲ್ಲಿ ಫ್ಲೆಕ್ಸ್ ಕಲ್ಚರ್ ಇರಬಾರ್ದು ಮೇಡಮ್. ಯಾವುದೇ ಕಾರಣಕ್ಕೆ ಫ್ಲೆಕ್ಸ್ ಇರಬಾರ್ದು. ನೀವು ಸ್ಟ್ರಾಂಗ್ ಆಗಿ ಇಂಪ್ಲಿಮೆಂಟ್ ಮಾಡಿ. ಇವತ್ತು ಫಸ್ಟ್ ಏನ್ ಕೆಲಸ ಮಾಡಿ ಗೊತ್ತಾ, ನಿಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿ ನನ್ನ ಫೋಟೋ ಇರೋ ಫ್ಲೆಕ್ಸ್ ನ ಫಸ್ಟ್ ಕಿತ್ ಹಾಕಿ, ಮಿಕ್ಕಿದ ಫ್ಲೆಕ್ಸ್ ನಾಳೆ ಕಿತ್ ಹಾಕಿ. ಮೆಸೇಜ್ ಬಿಡಬೇಡಿ ಮೇಡಮ್. ಸಿಟಿ ಶುಡ್ ಲುಕ್ ಗ್ರೀನ್, ಕ್ಲಿಯರ್ ಆಗಿ ಕಾಣಿಸ್ಬೇಕು. ಇದು ಒಂದು ಜನರೇಷನ್ಗೆ ನಾವು ಮೆಸೇಜ್ ಕೊಡ್ಬೇಕು ಮೇಡಮ್ ಅಲ್ವಾ? ಇಲ್ಲ ನಾನು ಈಗ ಹೇಳ್ತೀನಿ, ನಾನು ಪತ್ರಕರ್ತರು ವಿನಂತಿಸ್ತೀನಿ, ನಾಳೆಯಿಂದ ಚಿಕ್ಕಬಳ್ಳಾಪುರ ಫ್ಲೆಕ್ಸ್ ಫ್ರೀ ಕಲ್ಚರ್ ಸರ್, ಒಂದು ಫ್ಲೆಕ್ಸ್ ಇರಬಾರ್ದು. ಆಯ್ತಾ? ನಾನು ಕ್ರಮ ತಗೋತೀನಿ. ನಿಮ್ಗೆ ಯಾವ ಇನ್ಫ್ಲೂಯನ್ಸ್ ಬಂದರೂ ತಲೆಗೆಡಿಸ್ಕೋಬೇಡಿ. ನೀವು ಯಾರು ಇದು ಮಾಡಿದ್ರು ನೀವು ಇದು ಮಾಡ್ಬಿಡಿ. ನೀವು ಇವತ್ತೆಲ್ಲ ಕಿತ್ತಾಕ್ಸ್ಬಿಡಿ.